ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನು ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಕಾನೂನು ಚೌಕಟ್ಟಲ್ಲಿ. ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಆ ಹುದ್ದೆಗೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ. ಅದರಿಂದ ನನ್ನಲ್ಲೇ ಬಹಳಷ್ಟು ಬದಲಾವಣೆಗಳು ಬಂದವು. ನಾನು ನನ್ನಲ್ಲೇ ಚರ್ಚೆ ಮಾಡಿ ಈ ರೀತಿ ಸಮಾಜದಲ್ಲಿ ಯಾಕೆ ಆಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಯೋಚನೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಜೈಲ್ಗೆ ಹೋದವರನ್ನು, ಅತ್ಯಾಚಾರಿಗಳನ್ನು ಬಹಿಷ್ಕರಿಸ್ತಾ ಇತ್ತು. ಇವತ್ತು ಹಾಗಿಲ್ಲ. ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಸಲಾಂ ಮಾಡುವಂಥ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ. ಈ ಸಮಾಜದಿಂದ ಮುಂದಕ್ಕೆ ಶಾಂತಿ ಸೌಹಾರ್ದ ಇರಕ್ಕೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಮೌಲ್ಯವಿಲ್ಲದಂಥ ಒಂದು ಸಮಾಜವನ್ನು ಬದಲಾಯಿಸಬೇಕು. ಈ ಬದಲಾವಣೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ, ಯಾಕೆಂದರೆ ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. 2010 ಒಬ್ಬರು ಮಹಿಳೆ, 85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರ್ತಾರೆ. ಏನಮ್ಮ ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿ ನನಗೆ ಆದಾಯ ಇಲ್ಲ, ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ, ಆ ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. 10% ಕೊಡದೇ ಇದ್ದರೆ 3 ಸಲ ಅಡ್ರೆಸ್ಸಿಗೆ ಹೋದರೂ ಕೂಡ ಯಾರೂ ಸಿಕ್ಕಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ. ಇದು ಈ ಒಂದು ದುರಾಸೆಯ ಒಂದು ಭಾಗ. ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಆ ದಿನಕ್ಕೆ ಬರ್ತಾ ಇರಲಿಲ್ಲ, ಯಾಕಂದ್ರೆ ಒಬ್ಬ ಕೇಂದ್ರ ಸರ್ಕಾರದ ನೌಕರ. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಿದೆ. ಆ ಅಧಿಕಾರಿ ಲೆಕ್ಕ ಹಾಕಿರ್ಬೇಕು, 250 ರೂಪಾಯಿ, 10% 25 ರೂಪಾಯಿ. ಆ ಅಧಿಕಾರಿ ನನ್ಗೆ ಹೇಳ್ತಾರೆ, ಸರ್ 25 ರೂಪಾಯಿ ಕೇಸ್ ಸರ್, ನಮ್ಮ ಅಧಿಕಾರಿಗಳು ದೊಡ್ಡ ದೊಡ್ಡ ಹಗರಣ ವಿಚಾರಣೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಅಭಾವ ಇದೆ, ನಿಮ್ಮ ಪೊಲೀಸ್ ಮುಖಾಂತರ ಮಾಡಿಸ್ಬಿಡಿ ಸರ್. ಏನ್ ಸಂದೇಶ ಕಳಿಸ್ತೀರಿ ನೀವು? ಒಂದ್ ಕಡೆ ಅದೇ ವಠಾರದಲ್ಲಿ 10-12 ವರ್ಷದ ಪೋಸ್ಟ್ ಮ್ಯಾನ್ಗಳಿಗೆ ಟ್ರಾನ್ಸ್ಫರ್ ಸುಲಭವಾಗಿ ಆಗಲ್ಲ, ಅದೇ ವಠಾರದಲ್ಲಿದ್ದಂತ ಒಬ್ಬ ವ್ಯಕ್ತಿಯ ಮಹಿಳೆ ಪರಿಚಯ ಇತ್ತು, ಆಕೆ ಭಿನ್ನೆಲೆ ಗೊತ್ತಿತ್ತು, ಮತ್ತು ಕೂಡ ಆ 250 ರೂಪಾಯಲ್ಲಿ 10% 25 ರೂಪಾಯಿ ಆಕೆಯಿಂದ ಕಸಿದುಕೊಳ್ಳುವಂತ ಒಂದು ದುರಾಸೆ. ಇಲ್ಲೊಬ್ಬರ ಅಧಿಕಾರಿ, ಅಖಿಲ ಭಾರತ ಅಧಿಕಾರಿ, ಅವರಿಗೆ 25 ರೂಪಾಯಿ ಕೇಸ್ಗಳೆಲ್ಲ ಚಿಕ್ಕ ಕೇಸ್ಗಳು ಅನ್ನುವ ಅಧಿಕಾರದ ಅಹಂಕಾರ, ಮಾನವೀಯತೆ ಇಲ್ಲದಂತಹ ಒಂದು ವಿಚಾರ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.